ಇಲ್ಲ, ನನಗೆ ಅವ್ರದ್ದು ಭಾಗ್ಯವಂತ ಅಂತ ಒಂದು ಸಿನಿಮಾ ಇದೆ, ಆ ಬಾಳದಾರಿಯಲ್ಲಿ ಸೂರ್ಯ, ಆ ಸಾಂಗು ನನಗೆ ಆ ಸಿನಿಮಾ ಬಂದಾಗೆಲ್ಲ ನೋಡೋದು ಒಳ್ಳೆಯದು ಅಂದರೆ ಪಾಪ ಆ ಮಗುಗಷ್ಟು ಅಂದರೆ ಅಷ್ಟು ಇನ್ನೋಸೆಂಟಾಗಿ ಅಷ್ಟು ಇದಾಗಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಅಪ್ಪು ಸರು. ಅದಾದ ನಂತರ ನನಗೆ ತುಂಬ ಇಷ್ಟದ ಸಿನಿಮಾ ಭಕ್ತ ಪ್ರಹ್ಲಾದ. ಅಂದರೆ ನಾವು ಚಿಕ್ಕ ಹುಡುಗರು ಅವಾಗ ಆ ಸಿನಿಮಾದಲ್ಲಿ ಹೆಂಗೆಲ್ಲ ಮಾಡ್ತಾರಲ್ಲ ಒರಿಜಿನಲ್ ಹಾವುಗಳೆಲ್ಲ ಹಾಕ್ಕೊಂಡು, ಅಂದರೆ ನಿಜವಾದ ಭಕ್ತ ಪ್ರಹ್ಲಾದ ಹಾಗೆ ಇದ್ದಾರೆ ಅನ್ನೋ ಥರ ನನಗೆ ಫೀಲಿಂಗು ಆ ಥರ. ಸೊ ಅದು ಏನು ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡೋದು, ಅವ್ರ ಮಗನೇ ಆದ್ರೂ ಅಂಥ ಒಂದು ದೈತ್ಯ ಪ್ರತಿಭೆ ಮುಂದೆ ಒಂದು ಕೌಂಟರ್ ಡೈಲಾಗ್ ಹೊಡಿಬೇಕು ಅಂದ್ರೂ ಅದಕ್ಕೊಂದು ಬೇರೆಯೇ ಶಕ್ತಿ ಬೇಕು, ಬೇರೆಯೇ ಒಂದು ಆತ್ಮವಿಶ್ವಾಸ ಬೇಕು. ಅದು ಅದ್ಭುತ ಅದು. ಸೊ ಹಾಗೆ ನೋಡಿ ಅಲ್ಲಿಂದನೂ ನಾನು ಅಭಿಮಾನಿ. ಅಪ್ಪು ಸಿನಿಮಾ ನೋಡಿದಾಗಲಿಂದ ಫುಲ್ ಡೈಹಾರ್ಡ್ ಫ್ಯಾನ್. ಸದೇ ಧಾರವಾಡ ಪದ್ಮ ಥಿಯೇಟ್ರಲ್ಲಿ ನೋಡ್ತಾ ಇದ್ದೆ ಅಂತ ಹೇಳಿದೆ, ನೋಡ್ತಾ ಇದ್ದೆ. ಸೊ ಅಲ್ಲಿ ನಾನದು ನಮ್ಮ ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪನೇ ಒಬ್ಬರಲ್ಲಿ ಹಿ ವಾಸ್ ವರ್ಕಿಂಗ್ ಇನ್ ದಟ್ ಥಿಯೇಟರ್. ಸೊ ಅವ್ರಿಗೆ ಹೇಳ್ಬಿಡೋದು ಹೋಗೋದು ಡೈಲಿ ಶೋಗೆ ನೋಡೋದು, ದಿನ ನೋಡಿದ ಪಿಕ್ಚರೇ ನೋಡೋದು, ಮಿನಿಮಮ್ ಒಂದು 4-5 ಸತಿ ನೋಡಿದ್ದೀನಿ ನಾನು. ಆಮೇಲೆ ಎಲ್ಲೇ ಹೋದ್ರೂ ನೀವು ಅದು ಫಸ್ಟ್ ಸೀನ್ ಬಗ್ಗೆ ಮಾತಾಡ್ತಾನೆ ಇರ್ತೀರ, ನಾನು ತುಂಬ ಕೇಳಿಸ್ಕೊತೀನಿ, ಯಾಕೆ ಅದು ಆ ಫಸ್ಟ್ ಎಂಟ್ರಿ ಸೀನ್ ಇವತ್ತಿಗೂ ನಿಮಗೆ ಅಷ್ಟು ಕಾಡುತ್ತೆ ಅಂತ? ಐ ಡೋಂಟ್ ನೋ ವೈ, ಬಿಕಾಸ್ ಆ ಒಂದು ಇಂಟ್ರಡಕ್ಷನ್ ಸೀನ್ ಒಬ್ಬ ಹೀರೋನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಆ ಒಂದು ಶಾರ್ಟಲ್ಲಿ ನೋಡಿ ನೀವು ಎಲ್ಲ ಇದೆ, ಹೀರೋಯಿಸಮ್ ಇದೆ, ಸ್ಟಂಟ್ ಇದೆ, ಮತ್ತು ಅವ್ರ ಜಿಮ್ನಾಸ್ಟಿಕ್ ಟೆಕ್ನಿಕ್ಸ್ ಇದೆ, ಅಲ್ಲೆಲ್ಲೋ ಒಂದು ಕಡೆ ಆ ಫ್ಲೆಕ್ಸಿಬಿಲಿಟಿ ಬಾಡಿದು ಇದು ಆ ಆ್ಯಟಿಟ್ಯೂಡು ಆ ಒಂದು ಕಲರ್ ಇಟ್ಕೊಂಡೆ ವೆಡಿ ವೆಡಿ ಅದು ಅದೆಲ್ಲ ಇದೆ ಗೊತ್ತಾ. ಐ ಥಿಂಕ್ ದಟ್ ಈಸ್ ಮೆಚ್ಯೂರ್ಡ್ ಆ್ಯಕ್ಟಿಂಗ್. ಅಂದರೆ ನಿಮಗೆ ಅಪ್ಪು ಸರ್ ಒಬ್ಬ ಫುಲ್ ಫ್ಲೆಡ್ಜ್ ಹೀರೋ ಆಗಿ, ಹಿ ಹ್ಯಾಸ್ ಆ್ಯಕ್ಟೆಡ್ ಮೆನಿ ಮೂವೀಸ್, ಬಟ್ ಒಬ್ಬ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಮಾಡೋದು ಅದೊಂದು ಒಂದು ಸಣ್ಣ ಅಳುಕು ಇಲ್ಲ ಅದರಲ್ಲಿ, ಅಷ್ಟು ಕಾನ್ಫಿಡೆನ್ಸ್ ಇದೆ. ಸೊ ದ್ಯಾಟ್ ಈಸ್ ಇನ್ಸ್ಪೈರ್ಡ್ ಮೀ ಅ ಲಾಟ್. ಅಂದರೆ ಮೇ ಬಿ ಗೊತ್ತಿಲ್ಲ, ಬಿಕಾಸ್ ಸಿ ಅವರು ಶಾರ್ಟ್ ಮುಗಿಸಿ ಬಂದರೆ ಆ ಸುತ್ತಮುತ್ತ ಆ್ಯಂಬಿಯನ್ಸ್ ಬಗ್ಗೆ ಅವಾಗ ಅವ್ರಿಗೆ ಗಮನ ಹೋಗೋದೆ ಹೊರತು, ಈಗ ಒಂದು ಶಾರ್ಟ್ ಅಂತ ಹೋಗ್ತಿದ್ದಂಗೆ ಆ ಸ್ಪಾಟು ಆ ಪರ್ಟಿಕ್ಯುಲರ್ ಲೈಟಿಂಗ್ ಬಿದ್ದಿರೋ ಜಾಗಕ್ಕೆ ಹೋದರೆ ಐ ಥಿಂಕ್ ಅವ್ರು ಅದೆಲ್ಲ ಮರ್ತುಬಿಡ್ತಾಯಿದ್ರು, ಸುತ್ತ ಏನೂ ಇಲ್ಲ, ಐ ಆಮ್ ಪರ್ಫಾರ್ಮಿಂಗ್. ಅದೊಂದೇ ಆ ಸನ್ನಿವೇಶ, ಆ ಎದುರುಗಡೆ ಇರೋ ಪಾತ್ರದ ಪರಿಸ್ಥಿತಿ, ಅದನ್ನು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಅಂತ ನನ್ನ ಒಂದು ಫೀಲಿಂಗು. ಬಿಕಾಸ್ ನಾನು ಈಗ ಬಿಕಾಸ್ ನಾವು ಕೂಡ ರೋಡ್ಗಳಲ್ಲಿ ಶೂಟ್ ಮಾಡುವಂಥ ಸಮಯ ಬಂದಾಗ ಡೆಫಿನೆಟ್ಲಿ ದಟ್ ಈಸ್ ಅವ್ ಹಿಸ್ ರೆಸ್ಪಾನ್ಸ್ ಟುವರ್ಡ್ಸ್ ದ ಆ್ಯಂಬಿಯನ್ಸ್ ಅಂತ ಅನಿಸುತ್ತೆ.